नमस्कार टाइम्स ऑफ उत्तर कर्नाटक के स्वागत नानु संगीता मोदलिगे हेडलाइंस होळी हब्बद संभ्रम करगिसिद कोरोना वैरस बण्ण खरीदी माडलु सार्वजनिकरु हिंदेटु नष्टद सुळियल्लि सिलुकिद व्यापारस्थरु ಕಲಬುರಗಿಯ ಅಪ್ಪ ಗಾರ್ಡನ್ ಸ್ಥಿತಿ ಅಧೋಗತಿ ಕಲಬುರಗಿ ಜಿಲ್ಲಾಡಳಿತಕ್ಕೆ ಸುಮಾರು 20 ಲಕ್ಷ ರೂಪಾಯಿ ಪಂಗನಾಮ ಗಾರ್ಡನ್ ನಿರ್ವಹಣೆಯಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ವಿಫಲ ಪೌರತ್ವ ಕಾಯ್ದೆ ವಿರೋಧಿಸಿ ಕಮಲಾಪುರನಲ್ಲಿ ಬೃಹತ್ ಬಹಿರಂಗ ಸಭೆ ಸಿಎಎ ನಮಗೆಲ್ಲ ಒಳ್ಳೆಯದು ಮಾಡೋದಿಲ್ಲ ಹೊರತು ನಮ್ಮ ನಮ್ಮಲ್ಲೇ ಜಗಳ ಹಚ್ಚುವುದಾಗಿದೆ ಸುರೇಕಾಂತ್ ತೆಕ್ಕಂಚಿ ಹೇಳಿಕೆ ಎಸ್ಬಿ ಎಂಟರ್ಪ್ರೈಸಸ್ ನಿಂದ ಬರೋಬ್ಬರಿ 20 ಲಕ್ಷ ರೂಪಾಯಿ ಕಲಬುರಗಿ ಜಿಲ್ಲಾಡಳಿತಕ್ಕೆ ಪಂಗನಾಮ ಹಾಕಿದ್ದಾರೆ ಅಧಿಕಾರಿಗಳ ಹಿತಾಸಕ್ತಿ ಕೊರತೆಯಿಂದ ಅಪ್ಪ ಪಬ್ಲಿಕ್ ಗಾರ್ಡನ್ ಗೆ ದುರಸ್ತಿ ಕಾಣದೆ ಇರುವುದನ್ನ ಮಾಹಿತಿ ಹಕ್ಕು ಕಾರ್ಯಕರ್ತರ ಸಂಘದ ಅಧ್ಯಕ್ಷರಾದ ಸಿದ್ರಾಮಯ್ಯ ಹಿರೇಮಠ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಲಬುರಗಿ ನಗರದಲ್ಲಿ ಇರುವ ಅಪ್ಪ ಪಬ್ಲಿಕ್ ಗಾರ್ಡನ್ ಗೆ ಸುಮಾರು 10 ಕೋಟಿ ಅನುದಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ ಗಾರ್ಡನ್ನಲ್ಲಿ ಇರುವ ರಸ್ತೆಗಳ ಬದಿಯಲ್ಲಿ ಕಲಬುರಗಿಯ ಐತಿಹಾಸಿಕ ಸ್ಥಳಗಳ ನಾಮಫಲಕ ಬೋಟಿಂಗ್ ಮಕ್ಕಳಿಗೆ ರೈಲು ಸವಾರಿ ಗ್ರಂಥಾಲಯ ಜಿಮ್ ಸೇರಿದಂತೆ ಕ್ಯಾಂಟೀನ್ಗಳ ಕಟ್ಟಡಗಳು ಕೂಡ ಬಾಡಿಗೆಯ ಮೇಲೆ ನೀಡಲು ಎಲ್ಲಾ ವ್ಯವಸ್ಥೆ ಮಾಡಿ ಜಿಲ್ಲಾಡಳಿತಕ್ಕೆ ನಿರ್ವಹಣೆಗೆ ನೀಡಲಾಗಿತ್ತು ಸರ್ಕಾರದಿಂದ ನಿರ್ಮಾಣವಾಗಿರುವ ಅಪ್ಪ ಪಬ್ಲಿಕ್ ಗಾರ್ಡನ್ನ ಈಗಿನ ಸ್ಥಿತಿ ನೋಡಿದ್ರೆ ಸಾಕು ನಾವು ಗಾರ್ಡನ್ನಲ್ಲಿ ಇಲ್ಲ ಯಾವುದೋ ಒಂದು ಪುರಾತನ ಸ್ಥಳಕ್ಕೆ ಬಂದಿದ್ದೇವೆ ಅಂತ ಕಾಣುತ್ತದೆ ಗಾರ್ಡನ್ನ ಸುಂದರೀಕರಣಕ್ಕಾಗಿ ರಸ್ತೆಯ ಬದಿಗೆ ನಿರ್ಮಾಣ ಮಾಡಿರೋ ನಾಮಫಲಕಗಳನ್ನ ನೋಡಿದ್ರೆ ಸಂಪೂರ್ಣವಾಗಿ ಹಾಳಾಗಿದ್ದು ಇದಲ್ಲದೆ ಕೆಲವು ನಾಮಫಲಕಗಳು ಸಂಪೂರ್ಣವಾಗಿ ಧ್ವಂಸವಾಗಿವೆ ಇದು ಒಂದು ಕಡೆಯಾದ್ರೆ ಗಾರ್ಡನ್ನ ಒಳಗೆ ಉಪಹಾರಕ್ಕಾಗಿ ನಿರ್ಮಾಣ ಮಾಡಿರೋ ಕ್ಯಾಂಟೀನ್ ಮಾಲೀಕರು ಕಲಬುರಗಿ ಜಿಲ್ಲಾಡಳಿತಕ್ಕೆ ಸುಮಾರು 20 ಲಕ್ಷ ರೂಪಾಯಿ ಪಂಗನಾಮ ಹಾಕಿ ಪರಾರಿಯಾಗಿದ್ದಾರೆ ಇಲ್ಲಿಯವರೆಗೂ ಎಸ್ಪಿ ಎಂಟರ್ಪ್ರೈಸಸ್ನ ಮಾಲೀಕರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಗಾರ್ಡನ್ನ ನಿರ್ವಹಣೆಯಲ್ಲಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಮಾಹಿತಿ ಹಕ್ಕು ಕಾರ್ಯಕರ್ತರ ಸಂಘದ ಅಧ್ಯಕ್ಷರಾದ ಸಿದ್ರಾಮಯ್ಯ ಹಿರೇಮಠ ಕಳವಳ ವ್ಯಕ್ತಪಡಿಸಿದ್ದಾರೆ ಕಲಬುರಗಿ ನಗರದ ಹೃದಯ ಭಾಗದಲ್ಲಿರತಕ್ಕಂತ ಅತ್ಯಂತ ಪ್ರೇಕ್ಷಣೀಯ ಸ್ಥಳ ಆಗಿರತಕ್ಕಂತ ಶರಣಬಸವೇಶ್ವರ ಕೆರೆ ಏನಿದೆ ಅದರ ಸುತ್ತಮುತ್ತಲು ಮತ್ತು ಅಲ್ಲಿ ಒಳಗೆಲ್ಲ ಸುಮಾರು 5-6 ವರ್ಷಗಳಿಂದ ಸುಮಾರು 10 ಕೋಟಿ ಖರ್ಚು ಮಾಡಿ ಅಲ್ಲೆಲ್ಲ ಜಿಮ್ ಆಗಿರಬಹುದು ಮತ್ತು ಉದ್ಯಾನವನ ಮತ್ತು ಟ್ರೈನ್ ಇಟ್ಟಿದ್ರು ಮಕ್ಕಳಿಗೆ ಓಡಾಡುವ ಸಲುವಾಗಿ ಮತ್ತು ಲೈಬ್ರರಿ ಕೂಡ ಅಲ್ಲಿದೆ ಅದಲ್ಲದೆ ಅಲ್ಲಿ ಏನು ಉಪಹಾರ ಮಳಿಗೆಗಳೇನಿದ್ದಾವೆ ಆ ಉಪಹಾರ ಮಳಿಗೆ ಕೂಡ ಚೆನ್ನಾಗಿ ಕೆಲಸ ನಿರ್ವಹಿಸ್ತಾ ಇದ್ದು ಜನರು ಕೂಡ ಸಾವಿರಾರು ಜನ ಡೈಲಿ ಬಂದು ಒಂದು ರೆವಿನ್ಯೂ ಆದಾಯ ಕೂಡ ಕೆರೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಬರ್ತಾ ಇತ್ತು ಆದರೆ ಆ ಕೆರೆ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಮಳಿಗೆ 6 ಮಳಿಗೆ ಹಾಕಿರ್ತಕ್ಕಂಥವರೊಬ್ಬರು 20 ಲಕ್ಷ ಸುಮಾರು 20 ಲಕ್ಷ ರೂಪಾಯಿ ಬಾಡಿಗೆ ಕಟ್ಟದೆ ಓಡೋಗಿದ್ದಾರೆ ಓಡೋದ್ರು ಇಲ್ಲಿವರೆಗೂ ಹಿಂದೆ ಆ ಕೆರೆ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆರ್ ಸಿ ರೀಜನಲ್ ಕಮಿಷನರ್ ಇದ್ರು ಅವರು ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ ಅದಾದ್ಮೇಲೆ ಅವರು 3 ವರ್ಷಗಳ ಹಿಂದೆ ಜಿಲ್ಲಾಧಿಕಾರಿಗಳು ಅದರ ಅಧ್ಯಕ್ಷತೆ ಅಧ್ಯಕ್ಷರು ಅಂತ ಹೇಳಿದ್ದಾರೆ ಆದರೆ ಒಂದು ಆದೇಶ ಮಾಡಿದ್ದಾರೆ ಇದು ಲ್ಯಾಂಡ್ ರೆವಿನ್ಯೂ ಅಲ್ಲಿ ಅವರು ರಿಕವರಿ ಮಾಡ್ಬೇಕು ಅಂತೇಳಿ ಅವ್ರು ಯಾವುದೋ ದಾಖಲೆನೇ ಇಲ್ಲ ಅಂದಾಗ ಹೇಗೆ ರಿಕವರಿ ಮಾಡ್ತಾರೆ ಸುಮಾರು 3 ವರ್ಷಗಳಿಂದ ಹಾಳಾಗಿ ಬಿದ್ದಿದೆ ಜಿಲ್ಲಾಡಳಿತಕ್ಕೆ ಪಂಗನಾಮ ಹಾಕಿದ್ರು ಕೂಡ ಇವರು ಇಲ್ಲಿವರೆಗೂ ಜಿಲ್ಲಾ ಅಧಿಕಾರಿಗಳು ಇರಬಹುದು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆ ಮೊತ್ತ ಏನಿದೆ ಅದನ್ನ ರಿಕವರಿ ಮಾಡಲು ಮುತುವರ್ಜಿ ವಹಿಸ್ತಾ ಇಲ್ಲ ಅದು ಅಲ್ಲದೆ ನಗರ ನಾವು ಪ್ರವಾಸೋದ್ಯಮ ಸ್ಥಳ ಮಾಡ್ತೇವೆ ಅಂತ ಅತ್ತು ಅಷ್ಟೊಂದು ಒಳ್ಳೆ ನಮ್ಮ ಕಲಬುರಗಿ ಮೊದಲೇ ಬಿಸಿಲು ನಗರ ಅದು ತುಂಬಾ ಒಳ್ಳೆ ಗಾರ್ಡನ್ ಎಲ್ಲ ಇತ್ತು ಅಲ್ಲಿ ಸಾರ್ವಜನಿಕರು ಸಾವಿರಾರು ಜನ ಬರ್ತಾ ಇದ್ರು ಅದು ಹಾಳಾಗಿ ಬಿದ್ದ ಇದು 3 ವರ್ಷದಿಂದ ಹಾಳಾಗ ಕೊಂಪಿ ಆಗಿದೆ ಈಗ ಅದು ಸುಮಾರು 10 ಕೋಟಿ ರೂಪಾಯಿಯಲ್ಲಿ ಖರ್ಚು ಮಾಡಿದಂತ ಅಭಿವೃದ್ಧಿ ಮಾಡಿದಂತ ಕೆರೆ ಹಾಳಾಗಿರೋದ್ರಿಂದ ನಮ್ಗೆ ಎಲ್ಲರಿಗೂ ಏನ್ ತೆರಿಗೆ ಕಟ್ತಾ ಇದೆಯೋ ಆ ತೆರಿಗೆ ನಷ್ಟ ಆಗಿದೆ ಮತ್ತೆ ಪಂಗನಾಮ ಏನ್ ಹಾಕಿದ್ದಾರೆ ಸುಮಾರು 20-25 ಲಕ್ಷ ಪಂಗನಾಮ ಹಾಕಿದವರಿಗೂ ಇಲ್ಲಿರುವ ಮೊತ್ತ ಕೂಡ ರಿಕವರಿ ಮಾಡಲು ಜಿಲ್ಲಾಡಳಿತ ವಿಫಲವಾಗಿದೆ ಕಲಬುರಗಿ ನಗರದ ಪ್ರಸಿದ್ಧವಾಗಿರುವ ಅಪ್ಪ ಪಬ್ಲಿಕ್ ಗಾರ್ಡನ್ನ ಸ್ಥಿತಿ ಚಿಂತಾಜನಕವಾಗಿದೆ ಈ ಹಿಂದೆ ಇದ್ದ ಗಾರ್ಡನ್ನಿಂದ ಸರ್ಕಾರದ ಖಜಾನೆಗೆ ಸಾಕಷ್ಟು ಹಣ ಜಮಾವಾಗುತ್ತಿತ್ತು ಆದರೆ ಬೋಟಿಂಗ್ ಕ್ಯಾಂಟೀನ್ ಸೇರಿದಂತೆ ಅನೇಕ ಸಾಧನಗಳನ್ನೇ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ ಇದಲ್ಲದೆ ನಿರ್ಮಾಣ ಮಾಡಿರೋ ರಸ್ತೆ ಮತ್ತು ನಾಮಫಲಕಗಳು ಸಂಪೂರ್ಣವಾಗಿ ಧ್ವಂಸವಾಗಿವೆ ಈ ಕೂಡಲೇ ಜಿಲ್ಲಾಧಿಕಾರಿಗಳು ಗಾರ್ಡನ್ ಕಡೆಗೆ ಗಮನ ಕೊಡಬೇಕು ಎಂದು ಸಾಮಾಜಿಕ ಹೋರಾಟಗಾರರಾದ ಸಂದೀಪ್ ಭರಣಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಕಲಬುರಗಿ ಜಿಲ್ಲೆಯ ಹೃದಯ ಭಾಗದಲ್ಲಿ ಇರತಕ್ಕಂತ ಏನ ಅಪ್ಪ ಗಾರ್ಡನ್ ಪಬ್ಲಿಕ್ ಗಾರ್ಡನ್ ಇದೆ ಇದೇನಪ್ಪ ಅಂದ್ರೆ ಐತಿಹಾಸಿಕ ಸ್ಥಳ ಅಂತ ಹೇಳ್ಬೋದು ಏನಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆಯ ಸುತ್ತಮುತ್ತ ಇರತಕ್ಕಂತ ಶಾಲೆಗಳಾಗಲಿ ಶಾಲೆಗಳವರಾಗಲಿ ಇವತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದೇನಪ್ಪ ಅಂದ್ರೆ ಇವತ್ತು ಕಲಬುರಗಿ ಅಪ್ಪ ಗಾರ್ಡನ್ ಎಲ್ಲಿದೆ ಅಂತಂದು ಏನಪ್ಪ ಅಂದ್ರೆ ಪ್ಲೇಸ್ ಹುಡ್ಕೊಂಡು ಹೋಗಿ ಅಲ್ಲಿ ನೋಡುವಂತ ಸ್ಥಳ ಇತ್ತು ಈ ಸ್ಥಳದಲ್ಲಿ ಒಂದು ಕ್ಯಾಂಟೀನ್ ಆಗಿರ್ಬೋದು
ಬೇರೆ ಬೇರೆ ನಾಮಫಲಕಗಳು ಬೋರ್ಡ್ ಆಗಿರ್ಬೋದು ಮತ್ತೆ ಏನಪ್ಪ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಆಡ್ತಕ್ಕಂಥ ಆಟ ಸಾಮಾನುಗಳಾಗಿರ್ಬೋದು ಎಲ್ಲ ಏನಪ್ಪ ಅಂದ್ರೆ ಹದಗೆಟ್ಟೋಗಿದೆ. ಇಲ್ಲಿ ಹಿಂದಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಏನಪ್ಪ ಅಂತಂದ್ರೆ ಬಹಳ ಸ್ವಚ್ಛವಾಗಿ ಇಲ್ಲಿ ಏನಪ್ಪ ಅಂದ್ರೆ ಐತಿಹಾಸಿಕ ಸ್ಥಳದಲ್ಲಿ ಬಂದು ಪರಿಶೀಲನೆ ಮಾಡ್ತಾ ಇದ್ರು ವಾರಕ್ಕೊಮ್ಮೆ. ಈಗ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳ ಆಡಳಿತ ಏನಪ್ಪ ಅಂದ್ರೆ ವಿಫಲ ಕಾಣ್ತಾ ಇದೆ. ಒಟ್ಟಾರೆಯಾಗಿ ಕಲಬುರಗಿಯ ಪ್ರಸಿದ್ಧ ಸ್ಥಳವಾಗಿರುವ ಅಪ್ಪ ಪಬ್ಲಿಕ್ ಗಾರ್ಡನ್ನ ಈ ವರದಿಯನ್ನ ನೋಡಿ ಜಿಲ್ಲಾಧಿಕಾರಿಗಳು ಗಾರ್ಡನ್ ಕಡೆಗೆ ಗಮನ ಹರಿಸಲಿ, ಗಾರ್ಡನ್ನಿನ ಕುಂದುಕೊರತೆಗಳ ಬಗ್ಗೆ ವಿಚಾರಣೆ ಮಾಡಲಿ ಎಂಬುದೇ ನಮ್ಮ ಆಶಯವಾಗಿದೆ. ಕ್ಯಾಮರಾಮನ್ ಅರುಣ್ ಬೋರಟಿ ಜೊತೆ ಗೋವಿಂದ ರಾಠೋಡ್, ಎಸ್ಎಸ್ವಿ ಟಿವಿ ನ್ಯೂಸ್, ಕಲಬುರಗಿ. ಹೋಳಿಯ ಹಬ್ಬದ ಸಂಭ್ರಮವನ್ನ ಕರಗಿಸಿದ ಕೊರೋನಾ ವೈರಸ್ ನಷ್ಟದ ಸುಳಿಯಲ್ಲಿ ಸಿಲುಕಿ ಒದ್ದಾಡುತ್ತಿರುವ ಬೀದರ್ ಜಿಲ್ಲೆಯ ವ್ಯಾಪಾರಸ್ಥರು. ಬೀದರ್ ನಗರದಲ್ಲಿ ಹೋಳಿ ಹಬ್ಬದಲ್ಲಿ ಬಳಸುವ ಬಣ್ಣದ ವ್ಯಾಪಾರಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಹಬ್ಬದ ಪ್ರಯುಕ್ತ ಹಬ್ಬಕ್ಕೆ ಬೇಕಾಗುವ ವಿವಿಧ ಬಗೆಯ ಬಣ್ಣ ಹಾಗೂ ಪಿಚಕರಿಗಳನ್ನು ತಂದು ವ್ಯಾಪಾರಸ್ಥರ ಬಳಿ ಕೇಳುವವರು ಇಲ್ಲದಂತಾಗಿದೆ. ಕೊರೋನಾ ವೈರಸ್ ಭೀತಿಯಿಂದ ಈ ವರ್ಷ ಚೀನಾದಲ್ಲಿ ಕೊರೋನಾ ವೈರಸ್ ಹರಡಿರುವುದರಿಂದ ಚೀನಾದಿಂದ ಯಾವುದೇ ವಸ್ತು ಬಂದಿಲ್ಲ. ಆದ್ದರಿಂದ ಹೆಚ್ಚಿನ ಹಣವನ್ನ ನೀಡಿ ಭಾರತದಲ್ಲೇ ತಯಾರಾದ ಸಾಮಗ್ರಿಗಳನ್ನು ತಂದಿದ್ದೇವೆ. ಆದರೆ ಇದಕ್ಕೆ ಕೇಳುವವರೇ ಇಲ್ಲದಂತಾಗಿದೆ ಎಂದು ನಗರದ ವ್ಯಾಪಾರಸ್ಥರು ನಮ್ಮ ಮಾಧ್ಯಮದ ಜೊತೆಗೆ ತಮ್ಮ ಅಳಲನ್ನ ಹಂಚಿಕೊಂಡರು. ಕಾರೋಬಾರ್ ತೋ ಅಬ್ ತೋ ಪಹಲೆ ಕೇ ತೋ ನಹೀ ರಹಾ ಪೂರಾ ಚೈನಾ ಕಾ ಮಾಲ ತೋ ಬಂದ್ ಹೋ ಗಯಾ ಪೂರಾ ರೇಟ್ ಆನ್ ತೋ ಡಬಲ್ ಹೋ ಗಯಾ ಇಂಡಿಯಾ ಕೀ ಏಕದಮ್ ಮೇ ಪಿಚಕಾರಿ ಕಾ ತೋ ರೇಟ್ ಡಬಲ್ ಹೋ ಗಯಾ ಪಬ್ಲಿಕ್ ಭೀ ನಹೀ ಹೈ ಮಾರ್ಕೆಟ್ ಮೇ ಖರೀದನೆ ವಾಲೀ ಯಾ ಔರ್ ದೋ ದಿನ ಹೈ ನಾ ಕಲ್ ಭೀ ಏಕ ದಿನ ಕಲ್ ಭೀ ಹೋ ಸಕ್ತಾ ಕಲ್ ಭೀ ಕ್ಯಾ ಹೈ ಕಿ ಐಸೀ ರಹಾ ತೋ ಮಾರ್ಕೆಟ್ ಬಹುತ್ ನುಕ್ಸಾನ್ ಮೇ ಹೈ ಹಮಾರಾ ಚೈನಾ ಕಾ ಕೋಈ ಐಟಮ್ ನಹೀ ಹೈ ಚೈನಾ ಕಾ ತೋ ಕೋಈ ಐಟಮ್ ಆಯಾ ಭೀ ನಹೀ ಪೂರಾ ಜಿತ್ನಾ ಇಂಡಿಯಾ ಮೇ ಮ್ಯಾನುಫ್ಯಾಕ್ಚರಿಂಗ್ ಹೋ ರಹಾ ಹೈ ತೋ ವಹೀ ಹೈ ತೋ ಪೂರಾ ಕಲರ್ ಮೇ ಮಹಂಗಾಈ ಹೋ ಗಈ ಹೈ ಪಿಚಕಾರಿ ಲೋಕಲ್ ಐಟಮ್ ಮಹಂಗಾ ಹೋ ಗಯಾ ಕ್ಯಾ ಲೋಕಲ್ ಐಟಮ್ ಬಹುತ್ ಮಹಂಗಾ ಹೋ ಗಯಾ तो पहले के मुकाबले में आप पहले के चाइना का माल आता था उसमें कुछ आमदनी होती थी, अब तो इंडिया के माल में कुछ भी आमदनी भी नहीं हो रही है. अभी तो कारोबार ठंडा है क्योंकि कोरोना वायरस की वजह से ना हैदराबाद में टोटल बैंड कर दिए हैं. अभी भी जो है सो पब्लिक खेलने के लिए तैयार नहीं. और एक तो सेकेंड ईयर के एग्ज़ाम है बच्चों के और जो है ना टेंथ के भी एग्ज़ाम है. उस वजह से होली खेलने के लिए बच्चे भी पीछे हो रहे हैं. चाइना का माल भी टोटली बंद है और उसमें पिचकारी भी का भी रेट ज़्यादा हो चुका है. लोकल का माल लोकल का कोई खरीदते नहीं क्योंकि चाइना का फिनिशिंग अच्छी रहती है, लोकल की फिनिशिंग सही नहीं रहती. लास्ट ईयर के मुकाबले में आइए, लास्ट ईयर के मुकाबले में 30% है. ಅಂತರ್ಧರ್ಮೀಯ ಪ್ರೇಮಿಗಳಿಗೆ ಸಹಾಯ ಮಾಡಿದ ಹಿನ್ನೆಲೆಯಲ್ಲಿ ಅಮಾಯಕ ಯುವಕನಿಗೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ತಾಲೂಕಿನ ಬೆಳ್ಳೂರಿನಲ್ಲಿ ನಡೆದಿದೆ. ಚೇತನ್ ಹಲ್ಲೆಗೊಳಗಾಗಿ ಆಸ್ಪತ್ರೆ ಸೇರಿರುವ ಯುವಕ, ಯುವಕನಿಗೆ ಹಲ್ಲೆ ಮಾಡುತ್ತಿರುವ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಬಿಜಿಎಸ್ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿರೋ ಹಲ್ಲೆಗೊಳಗಾದ ಚೇತನ್ ಬೆಳ್ಳೂರಿನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಹೋಳಿ ಹಬ್ಬದ ಪ್ರಯುಕ್ತ ಕಲಬುರಗಿ ಜಿಲ್ಲೆಯಲ್ಲಿ ಮದ್ಯ ಮಾರಾಟ ನಿಷೇಧಿಸಿದೆ ಎಂದು ಕಲಬುರಗಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ದಂಡಾಧಿಕಾರಿ ಶರತ್ ಬಿ ಅವರು ಆದೇಶ ಹೊರಡಿಸಿದ್ದಾರೆ. ಹೋಳಿ ಹಬ್ಬದ ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಕರ್ನಾಟಕ ಅಬಕಾರಿ ಕಾಯ್ದೆ 1995 ಅನ್ವಯ ಮಾರ್ಚ್ 9 ಬೆಳಿಗ್ಗೆ 6 ಗಂಟೆಯಿಂದ ಮಾರ್ಚ್ 11 ಬೆಳಿಗ್ಗೆ 6 ಗಂಟೆವರೆಗೆ ಕಲಬುರಗಿ ಜಿಲ್ಲೆಯಾದ್ಯಂತ ಎಲ್ಲ ತರಹದ ಮದ್ಯ ಮಾರಾಟವನ್ನು ನಿಷೇಧಿಸಿ ಕಲಬುರಗಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ದಂಡಾಧಿಕಾರಿ ಶರತ್ ಬಿ ಅವರು ಭಾನುವಾರ ಆದೇಶ ಹೊರಡಿಸಿದ್ದಾರೆ. ವಿವಾದಿತ ಜಮೀನಿನಲ್ಲಿ ಫಸಲಿಗೆ ಬಂದಿದ್ದ ಅಡಿಕೆ ಮತ್ತು ತೆಂಗಿನ ಮರಗಳಿಗೆ ಗ್ರಾಮ ಲೆಕ್ಕಿಗ ಕೊಡಲೆ ಹಾಕಿರುವ ಅಮಾನವೀಯ ಘಟನೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ತಿಪ್ಪೂರು ಗ್ರಾಮದಲ್ಲಿ ನಡೆದಿದೆ. ಸಣ್ಣಕೆಂಪಯ್ಯ ಎಂಬುವವರಿಗೆ ಸೇರಿದ ಸುಮಾರು 120 ಅಡಿಕೆ ಮರಗಳನ್ನು ನಾಶ ಮಾಡಲಾಗಿದೆ. ಫಸಲಿಗೆ ಬಂದಿದ್ದ ಸುಮಾರು 100 ಅಡಿಕೆ ಹಾಗೂ 50 ತೆಂಗಿನ ಮರಗಳನ್ನ ಕಂದಾಯ ಇಲಾಖೆ ಅಧಿಕಾರಿಗಳು ನಾಶ ಮಾಡಿದ್ದಾರೆ. ತುಮಕೂರು ಕಂದಾಯ ಇಲಾಖೆಯ ಅಧಿಕಾರಿಗಳ ಈ ಅಮಾನುಷ ಕೃತ್ಯಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಸಿರ್ವಾರ ತಾಲೂಕಿನ ಕವಿತಾಳ ಪಟ್ಟಣದಲ್ಲಿ ಪೊಲೀಸ್ ಠಾಣೆಯಲ್ಲಿ ಹೋಳಿ ಹಬ್ಬದ ನಿಮಿತ್ತ ಶಾಂತಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಈರಣ್ಣ ಮಾತನಾಡಿ, ನಾವುಗಳು ಆಚರಿಸುವ ಹಬ್ಬಗಳು ನಮಗೆ ಖುಷಿ ಕೊಡುವಂತೆ ಇರಬೇಕು, ಇನ್ನೊಬ್ಬರಿಗೂ ಖುಷಿ ನೀಡುವಂತೆ ಆಗಬೇಕೇ ವಿನಃ ಕಿರಿಕಿರಿಯಾಗಬಾರದು. ಸಾಂಪ್ರದಾಯಿಕವಾಗಿ ಬಂದ ಹಬ್ಬವಾಗಿರಬೇಕು. ನಾವು ಭಾರತೀಯರು ಭಾವೈಕ್ಯತೆಯಿಂದ ಹಬ್ಬವನ್ನ ಆಚರಿಸಿ ಮೊಟ್ಟೆ ಒಡೆಯುವುದು ಬೇಡ. ರಾಸಾಯನಿಕ ವಸ್ತುಗಳನ್ನ ಬಳಸುವುದು ಆರೋಗ್ಯಕ್ಕೆ ಹಾನಿಕರ ಮತ್ತು ಕೊರೋನಾ ವೈರಸ್ ಬಗ್ಗೆ ನಿಗಾ ವಹಿಸಬೇಕು. ಅದರಂತೆ ಹೋಳಿ ಹಬ್ಬವನ್ನ ಶಾಂತಿಯುತವಾಗಿ ಮತ್ತು ಸರಳವಾಗಿ ಆಚರಿಸಬೇಕು. ದ್ವಿತೀಯ ಪಿಯುಸಿ ಪರೀಕ್ಷೆ ಸೇರಿದಂತೆ ಇತರೆ ಪರೀಕ್ಷೆಗಳು ನಡೆಯುತ್ತಿವೆ, ಯಾರಿಗೂ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು. ಒಬ್ಬರು ಮುಟ್ಟಬಾರದು, ಒಬ್ಬರನ್ನ ಉಷ್ಣಾಂಶದ ಬರಲಾರದಂತಹ ಪರಿಸ್ಥಿತಿಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ
ಪೌರತ್ವ ಕಾಯ್ದೆ ವಿರೋಧಿಸಿ ಕಲಬುರಗಿಯ ಕಮಲಾಪುರ ತಾಲೂಕಿನಲ್ಲಿ ಬೃಹತ್ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಸಿಇಎ ಎನ್ಆರ್ಸಿ ಹಾಗೂ ಎನ್ಪಿಆರ್ ವಿರೋಧಿಸಿ ಬೃಹತ್ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಸಾಮಾಜಿಕ ಹೋರಾಟಗಾರರಾದ ಮಾರುತಿ ಮಾನ್ಪಾಡೆ, ನಾಸಿರ್ ಹುಸೇನ್, ವಿಜಯ್ ಕುಮಾರ್ ಜಿ ರಾಮಕೃಷ್ಣ ಹಾಗೂ ಅಸ್ಗರ್ ಚುಲುಬೆ ಮಿತ್ರ ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಭಾಧ್ಯಕ್ಷರಾದ ಸೂರ್ಯಕಾಂತ್ ಟೆಕ್ಕಂಚಿ, ಎನ್ಆರ್ಸಿ ಹಾಗೂ ಸಿಇಎ ವಿರೋಧಿಸಿ ಮಾತನಾಡಿ, ಸಿಇಎ ನಮಗೆಲ್ಲ ಒಳ್ಳೆಯದು ಮಾಡುವುದಿಲ್ಲ, ಹೊರತು ನಮ್ಮ ನಮ್ಮಲ್ಲೇ ಜಗಳ ಹಚ್ಚುವುದಾಗಿದೆ ಎಂದು ಹೇಳಿದರು. ಬಾಂಧವರೇ, ಇಲ್ಲಿ ಈ ಭಾಗ ಮಾತ್ರ ಅಲ್ಲ, ಮಾಲ್ಪಡೆಯವರು ಇಡೀ ಭಾರತ ದೇಶದಲ್ಲಿ ಒಂದು ದೊಡ್ಡ ಶಕ್ತಿ ಇದೆ. ಈ ಕರ್ನಾಟಕ ಪ್ರದೇಶದಲ್ಲಿ ಒಂದು ದೊಡ್ಡ ಶಕ್ತಿ ಇದೆ. ಈ ಶಕ್ತಿ ನಮ್ಮ ನಾಡಿನಲ್ಲಿ ಹುಟ್ಟಿಕೊಂಡಿದೆ. ನಾವು ಒಂದು ಸಾರಿ ಕೇಳಿದೆವು ಸರ್, ದಯವಿಟ್ಟು ನಮ್ಮನ್ನೆಲ್ಲರೂ ಕೈ ಬಿಟ್ಟು ದಯವಿಟ್ಟು ನೀವು ಕೈ ಬಿಡಬೇಡಿ. ನಾವು ಸಖತ್ ಒಂದು ತಿಂಗಳು ಅಡ್ಡಾಡ್ತಾ ಇದ್ದೀವಿ. ಬಹಳ ಜನ ಏನೇನು ಮಾತಾಡ್ತಾರೆ, ನನಗೆ ಮುಂದಾಡ್ತಾನೆ ಆಗ್ತಕ್ಕಂಥವ್ರಿಗೆಲ್ಲ ನಾನು ಏನೋ ಅನ್ಕೊಂಡಿದ್ದೆ, ಆದ್ರೆ ಅವ್ರಿಗೆ ನನಗೆ ತ್ರಾಸ ಆಗಿದೋ ಅವ್ರಿಗೆ ತ್ರಾಸ ಆಗಿದೆ ಅಂತ ನಾನು ತಿಳ್ಕೊತೀನಿ. ಅದಕ್ಕೆ ನನಗೆ ತ್ರಾಸ ಆಗಿರ್ತಕ್ಕಂಥದ್ದು ಮಾನ್ಪಡೆ ಅವ್ರಿಗೆ ಹೇಳ್ಕೊಂಡ್ರೆ, ಸೂರ್ಯಕಾಂತ್ ನೀವೇನು ಹೆದರ್ಬೇಕಾಗಿಲ್ಲ, ಯಾರು ಬರಲಿ ಬಿಡಲಿ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಈ ಸಭೆಗೆ ಅವ್ರು ಕಳಿತು ಅನ್ಕೊಟ್ರಲ್ಲ, ಅದಕ್ಕೋಸ್ಕರವಾಗಿ ಆ ಮಾನ್ಯರಿಗೆ ನಾನು ಕೃತಜ್ಞತೆ ಹೇಳ್ತೇನೆ. ಎರಡನೇದಾಗಿ ಈ ಸಭೆಗೆ ಅಸ್ಗರ್ ಸುಲ್ಬು ಅವರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿವಿ ಸರ್, ನೀವು ಆ ಫಂಕ್ಷನ್ ಬರಬೇಕು ಅಂತೇಳಿ, ಅವರು ಬಂದಿದ್ರು. ಅದಕ್ಕಾಗಿ ಅವರಿಗೂ ನಾನು ಕೃತಜ್ಞತೆ ಹೇಳ್ತೀನಿ. ನಮ್ಮ ಹನುಮಂತ್ ಗೋದರ್ಕರ್ ಅವರು ಒಳ್ಳೆ ಸ್ಪೀಕರ, ಒಳ್ಳೆ ಸ್ಪೀಕರ. ನಾವು ನಮ್ಮಲ್ಲಿ ಎಂತಿಂತ ಮುತ್ತು ರತ್ನಗಳವ ಅಂದ್ರೆ ನಾವೆಲ್ಲ ಮರ್ತೇ ಇದ್ದೀವ್ರಿ, ಯಾವುದೋ ಒಂದು ಎಂಥದ ಒಂದು ಪಾರ್ಟಿಗೆ ಹೋಗಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು, ಬೋಧನ್ ಸಾಹೇಬ್ರೆ ನೀವು ನಮ್ಮ ಕಾರ್ಯಕ್ಕೆ ಬರಬೇಕು, ನಮ್ಮದು ಒಂದು ಕೂಗಿಗೆ ಅವ್ರು ಹೋಗುವಂತೆ ಬಂದರು. ಅಷ್ಟೇ ಅಲ್ಲ, ಈ ಕಾರ್ಡ್ ಇದೆಲ್ಲ ಅವ್ರು ಫ್ರೀ ಮಾಡಿಕೊಟ್ರು, ನಮ್ಮನ್ನು ಯಾರು ದುಡ್ಡು ಕೊಟ್ಟಿಲ್ಲ. ನಿಮಗೆ ಹೇಳ್ತೀನಿ ವೇದಿಕೆ ಮೇಲೆ, ನಮ್ಮನ್ನು ಯಾರು ದುಡ್ಡು ಕೊಟ್ಟಿಲ್ಲ, ಆದ್ರೆ ಆ ಮನುಷ್ಯ ನಮ್ಮನ್ನು ಈ ಕಾರ್ಡ್ ಫ್ರೀ ಮಾಡಿಕೊಟ್ಟ, ಈ ಕಾರ್ಡ್ ಫ್ರೀ ಮಾಡಿಕೊಟ್ಟ. ಬೇಸಿಗೆ ಬಂತು ಅಂದ್ರೆ ಸಾಕು, ಅಬ್ಬಬ್ಬ, ಮೈಯಲ್ಲಿ ಉರಿ ಉರಿ, ಧಗೆ ಧಗೆ, ಬಾಯಾರಿಕೆ, ದೇಹದ ನೀರಿನ ಅಂಶ ಹಾಗೂ ಆರೋಗ್ಯ ಕಾಪಾಡಿಕೊಳ್ಳಕ್ಕೆ ನೀವು ಇದನ್ನು ಖರೀದಿ ಮಾಡಿರ್ತೀರಿ ಅಥವಾ ಮಾಡ್ತಿರುತ್ತೀರಿ. ಅರೆ, ಅದು ಏನು ಅಂತೀರಾ? ಈ ಸ್ಟೋರಿ ನೋಡೋಣ ಬನ್ನಿ. ಅಬ್ಬಬ್ಬಾ, ಬೇಸಿಗೆ ಬಂತು ಎಂದ್ರೆ ಸಾಕು, ಬೆವ್ತು ಉಸ್ ಎಂದು ಬಾಯಿ ದಣಿವು ಆರಿಸಿಕೊಳ್ಳಲು ಪಾನೀಯ ಮೊರೆ ಹೋಗುವುದು ಸಾಮಾನ್ಯ. ಇನ್ನು ಬೇಸಿಗೆ ಬಂದ್ರೆ ಸಾಕು, ಬಡವರ ಫ್ರಿಜ್ ಎಂದೇ ಖ್ಯಾತಿ ಹೊಂದಿರೋ ಮಡಿಕೆಯ ಹವಾ ಜೋರು ಜೋರು. ಮಡಿಕೆಯಲ್ಲಿನ ನೀರು ಬಳಸಿದ್ರೆ ಅದು ಆರೋಗ್ಯಕ್ಕೂ ಹಾಗೂ ದೇಹಕ್ಕೂ ಒಳ್ಳೆಯದು. ಇನ್ನು ಬೇಸಿಗೆಯಲ್ಲಿ ಮಡಿಕೆ ಖರೀದಿ ಮಾಡದೇ ಇರೋಕೆ ಆಗುತ್ತಾ? ನಾನು ಮಲ್ಲಿಕಾರ್ಜುನ್ ಮಡಿವಾಳನಲ್ಲಿ ಮಾಜಿ ಸೈನಿಕ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡುವುದೇನೆಂದರೆ, ಇದು ಬಡವರ ಒಂದು ಜೀವಾಳ ಇದ್ದಂಗೆ. ಯಾಕಂದ್ರೆ ಬಡವರು ಅಷ್ಟೆಲ್ಲ ಕಾಸ್ಟ್ಲಿ ಫ್ರಿಜ್ ಅಥವಾ ಈ ಥರ ಕೊಂಡ್ಕೊಳ್ಳೋ ಅವ್ರ ಹತ್ರ ಯೋಗ್ಯತೆ ಇರೋದಿಲ್ಲ. ಆದರೆ ಇದು ನ್ಯಾಚುರಲ್ಲು, ನಿಸರ್ಗದ ಒಂದು ಕೊಡುಗೆ. ಇದು ಎಲ್ಲರಿಗೂ ಆತ್ಮಕ್ಕೂ ಮತ್ತು ದೇಹಕ್ಕೂ ಶಾಂತಿ ಮತ್ತು ಕೂಲ್ ಅನ್ನು ತಂಡ ಅಂದು ಕೊಡುವಂಥ ಒಂದು ಇದು. ಗಡಿಗೆಯಲ್ಲಿಂದ ನಾನಾ ಥರ ಉಪಯೋಗಗಳಿದೆ. ಆರೋಗ್ಯದ ಇತರ ದೃಷ್ಟಿಯಿಂದ ಈ ಗಡಿಗೆ ಬಳಕೆ ಅತಿ ಹೆಚ್ಚಾಗಬೇಕಂದು ನನ್ನ ಅನಿಸಿಕೆ. ಯಾಕಂದರೆ ಇತ್ತಲಿತ್ತಲಲ್ಲಿ ಕೆಲವು ಎಲೆಕ್ಟ್ರಾನಿಕ್ಸ್ ಇವು ಬಂದು ಇದು ಒಂದು ವ್ಯಾಪಾರದಲ್ಲಿ ಕುಂದಿತವಾಗಿದ್ದೆ. ಜನರು ಇದನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟು ಆರೋಗ್ಯ ದೃಷ್ಟಿಯಿಂದ ಮತ್ತು ಒಂದು ಇತರ ದೃಷ್ಟಿಗಳಿಂದ, ಎಕನಾಮಿಕಲ್ ದೃಷ್ಟಿಯಿಂದ ಇದು ಒಳ್ಳೆಯ ಒಂದು ಇದಾಗಿರುತ್ತೆ. ದಯವಿಟ್ಟು ಗಡಿಯನ್ನು ಉಪಯೋಗ ಮಾಡೋದು ಹೆಚ್ಚು ಜನರು ಮಾಡಬೇಕಂದು ನಾನು ಒಬ್ಬ ಸೈನಿಕನಾಗಿ ಇದು ನಾನೊಂದು ಇಷ್ಟಪಡುವೆ. ನಾನು ಇದನ್ನು ಕೊಂಡ್ಕೊಳ್ಳೋಕೆ ಈ ಒಂದು ಸ್ಥಳಕ್ಕೆ ಬಂದಿದ್ದೇನೆ.
ಇದು ಬಹಳ ಅದ್ಭುತವಾದದ್ದು. ನಿಸರ್ಗದ ನಿಯಮಗಳನ್ನು ನಾವು ಹಳೆಯ ಪದ್ಧತಿಯನ್ನು ಫಾಲೋ ಮಾಡೋದರಿಂದ ನಮ್ಮ ಆರೋಗ್ಯ ನಮ್ಮ ಮನಸ್ಸು ಎಲ್ಲ ಸ್ಥಿಮಿತವಾಗಿರುತ್ತದೆ. ಹಾಗೆ ನಮ್ಮ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಟೆಂಪರೇಚರ್ ಅತಿ ಹೆಚ್ಚಾಗಿರುತ್ತದೆ. ಈ ನೀರಿನಿಂದ ನಮ್ಮ ದೇಹದ ಉಷ್ಣಾಂಶತೆ ಕಡಿಮೆ ಮಾಡುತ್ತದೆ. ಈ ನೋಡಿ ಶ್ರೀಮಂತರು ಕರೆಂಟ್ ಹೋದ್ರೆ ಅವರು ಫ್ರಿಜ್ ಆಪರೇಟ್ ಆಗಲ್ಲ. ಆದರೆ ಇದು ನಿಸರ್ಗದ ನಿಯಮ 24/7 ಇದು. ಇದು ಒಳ್ಳೆಯ ಅಭಿಪ್ರಾಯ. ಜನರು ಹೆಚ್ಚನ್ನು ಬಳಸಲು ಮಾಡಬೇಕು. ಅದೊಂದು ನನ್ನ ಅಭಿಪ್ರಾಯ. ಕಲಬುರಗಿಯ ಶರಣ ಬಸವೇಶ್ವರ ದೇವಸ್ಥಾನದ ಮುಖ್ಯ ರಸ್ತೆಯಲ್ಲಿ ಮಡಿಕೆಯ ವ್ಯಾಪಾರ ಜೋರಾಗಿ ಕಂಡುಬಂತು. ಗ್ರಾಹಕರಂತೂ ನಾಮುಂದು ತಾಮುಂದು ಅಂತ ಮಡಿಕೆ ಖರೀದಿ ಉತ್ಸಾಹದಲ್ಲಿ ತೊಡಗಿಕೊಂಡಿದ್ರು. ಇಲ್ಲಿ ಬ್ಯಾಸಗಿಯ ಅದತ್ತೇ ನಾವು ಗಡಿಗಿತ್ತಲಕ ಬಂದೆ ಸರ್. ನೀರು ಬ್ಯಾಸಗಿದಲ್ಲ ಅದಕ್ಕೆ ಹೆಚ್ಚಿಗೆ ನೀರು ಈ ಊಟನ ಹೋಗಲ್ಲ ಬಕು ನೀರು ಜಾಸ್ತಿ ಕುಡಿಸ್ಲತ್ತೀರಿ. ಅದಕ್ಕೆ ಬ್ಯಾಸಗಿ ವರ್ಷಕ್ಕೆ ಸರಿ ಬರ್ತೀವಿ. ಬಂದು ಈಗ ಉಳಿಲಿಲ್ಲ ಅದ ಸರ್ ಅದಕ್ಕೆ ಹೋಗ್ಲತ್ತೀವ್ರಿ. ಬ್ಯಾಸಗಿ ಖೂಬ್ ಬ್ಯಾಸಗಿ ಅದರ ಬಿಸಿಲು ಕಂಡಂಗ ಅದ ರೀ. ನಾವು ಬೋಳಗಡಾಗರ್ಲಿ ಮಾತಾಡ್ತೀವಿ ಸರ್. ಮಟ್ಗಿ 70 ರೂಪಾಯಿ ಒಂದು ಕೊಟ್ಟೆ ಅದ 70 ರೂಪಾಯಿ ಒಂದು 3 ತೊಂದು ನಡೆದಿವಿ ಸರ್. ಬ್ಯಾಸಗಿ ಅದ ಐತೆ ಸರ್. ಇಷ್ಟೊತ್ತು ಗ್ರಾಹಕರು ಮಡಿಕೆ ಮತ್ತು ಉಪಯೋಗದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ವ್ಯಾಪಾರಸ್ಥರಾದಂತಹ ಭೀಮಾಬಾಯಿ ಅವರಿದ್ದಾರೆ, ಅವ್ರ ಜೊತೆ ಮಾತಾಡೋಣ ಬನ್ನಿ. ಎಷ್ಟೊತ್ತು ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ? 45 ವರ್ಷದಿಂದ ವ್ಯಾಪಾರ ಮಾಡ್ತೇವೆ. ಹೆಂಗಿದೆ ವ್ಯಾಪಾರ ಇಲ್ಲಿ? ಈಗ ಶುರು ಆಗ್ಯದ ವ್ಯಾಪಾರ. ಈಗ 2 ತಿಂಗಳು ಇರ್ತದೆ ಹಿಂಗೆ ವ್ಯಾಪಾರ. ಇಲ್ಲಿ ಕರಿ ಮತ್ತು ಕೆಂಪು ಮಡಿಕೆ ಅವ ಯಾವ ಜಾಸ್ತಿ ತೊಗೊಂಡೋತಾರ ಗ್ರಾಹಕರು? ಈಗ ಫಿಲ್ಟರ್ ನೀರು ಕುಡಿತೀವಿ ಅಂತಂದು ನೀರು ಸೋರ್ ಹೋಗಬಾರ್ದು ಅಂತಾರ. ಅದ್ರ ಸಂಬಂಧ ಕೆಂಪು ಗಡಿಗೆ ಮಾರ್ತೀವಿ ನಾವು. ಜಾಸ್ತಿ ಕೆಂಪು ಹೋಗ್ತಾವ? ಹಾಂ. ಅದೆಷ್ಟು ಕೆಂಪು ಗಡಿಗೆಗಳು? ಅವು 200 ಹಿಡ್ಕೊಂಡು 300-400 ತನ ಅವ. ಅವು ಮತ್ತು ಇವು ಕರಿ? ಕರಿ 250 ಹಿಡ್ಕೊಂಡು 400-500 ತನ ಅವ. ಅವು ಇವಾಗ ಹೊಸು ಬಂದದಲ್ಲ ಇದು ಬಾಟ್ಲಿ 260. ಅವು ಯಾರನ್ನು ತೊಗೊಂಡೋಗ್ತಾರ? ಒಯ್ತಾರ ಕಾರ್ನವರು ಜೀಪ್ನವರು. ಬಿಸಿಲಾಗ ಹಾರಾಡಾಡ್ತಾರ ಅವ್ರು ಒಯ್ತಾರ. ಇವಾಗ ವ್ಯಾಪಾರ ಹೆಂಗದ? ಇನ್ನ ಸ್ಟಾರ್ಟ್ ಆಗ್ಯದ? ಈ ಸ್ವಲ್ಪ 15 ದಿವಸ ಐತೆ ವ್ಯಾಪಾರ ಶುರು ಆಗಿದೆ. ಇವೆಲ್ಲಿಂದ ತರ್ತೀರಿ ಮಡಿಕೆ ನೀವು? ನಾವು ಇವು ಕರಿ ಗಡಿಗೆ ಮೇಳ್ಕೊಂದಿನಿಂದ ತರ್ತೀವಿ. ಕೆಂಪು ಗಡಿಗೆ ರಾಜಸ್ಥಾನಿಂದ ತರ್ತೀವಿ. ಅವು ಜಾಮ್ಗಳು ಅನ್ಕರ ಇಲ್ಲಿ ಯಾತಗಿರಿ ಬಲ್ಲಿ ಬೊಮ್ಮಚೇತನಹಳ್ಳಿ ಅಂತ ಅಲ್ಲಿ ತರ್ತೀವಿ. ಸಣ್ಣ ಕೆಂಪು ಗಡಿಗೆ ಆಂಧ್ರನಿಂದ ತರ್ತೀವಿ. ಇಲ್ಲಿ ಏನೂ ತಯಾರಾಗಲ್ಲ, ಹೊರಗಿಂದ ತರ್ತೀವಿ ನಾವು. ಮತ್ತೆ ಉಳ್ಕೊಳ್ಳಕ್ಕೆ ಇಲ್ಲೇ ಇರ್ತೀರಾ ಏನು? ಹಾ, ಇಲ್ಲಿ ಇರ್ತೀವಿ. ಇಟ್ಟು ಮುಚ್ಚಿ ಬಿಡ್ತೀವಿ ನಾವು. ನೀವು ಇಲ್ಲೇ ಇರ್ತೀರಾ? ಇಲ್ಲ, ಮನೆ ಅಂತ ನಮ್ದಿಲ್ಲ. ಕಲಬುರಗಿಯ ಶರಣ ಬಸವೇಶ್ವರ ದೇವಸ್ಥಾನದ ಮುಖ್ಯ ರಸ್ತೆಯಲ್ಲಿ ಮಡಿಕೆಯ ವ್ಯಾಪಾರ ಜೋರಾಗಿ ಕಂಡುಬಂತು. ಬೇಸಿಗೆ ಮಾತ್ರ ಅಲ್ಲ, ಎಲ್ಲ ಕಾಲಕ್ಕೂ ಮಡಿಕೆ ಬಳಸುವುದು ಆರೋಗ್ಯಕ್ಕೂ ಒಳ್ಳೆಯದು. ಸೊ ನೀವು ಕೂಡ ಮಡಿಕೆ ಬಳಸಿ ಕೂಲ್ ಕೂಲ್ ಆಗಿರಿ. ನೋಡಿದ್ರಲ್ಲ ವೀಕ್ಷಕರೇ, ಮಡಿಕೆ ಮಹತ್ವ ಬಗ್ಗೆ ತಿಳಿದುಕೊಂಡಿದ್ವಿ. ಮಡಿಕೆ ಬಳಸೋದ್ರಿಂದ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತದೆ. ಹಾಗಾಗಿ ನಾನು ಒಂದು ಮಡಿಕೆಯನ್ನು ಖರೀದಿ ಮಾಡಿದ್ದೀನಿ, ನೀವು ಒಂದು ಖರೀದಿ ಮಾಡಿ ಎಂದು ಹೇಳುತ್ತಾ ಕ್ಯಾಮ್ರಾ ಪರ್ಸನ್ ಶ್ರೀಧರ್ ಜೊತೆ ಪ್ರಶಾಂತ್, SSTV ಕಲಬುರಗಿ. ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಿ ಅಮ್ಮನವರು ಲಿಂಗೈಕ್ಯರಾಗಿರುವ ಹಿನ್ನೆಲೆಯಲ್ಲಿ ಅನೇಕ ರಾಜಕೀಯ ಗಣ್ಯರು ಸಂತಾಪ ಸೂಚಿಸಿದರು. ಈ ಸಂದರ್ಭದಲ್ಲಿ ಪಶುಸಂಗೋಪನಾ ಸಚಿವರಾದ ಪ್ರಭು ಚೌಹಾಣ್, ಕಲಬುರಗಿಯ ಜಿಲ್ಲಾಧಿಕಾರಿ ಶರತ್ ಬಿ, ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಶಾಸಕರಾದ ದತ್ತಾತ್ರಯ ಪಾಟೀಲ್ ರೇವೂರ್, ಬಸವರಾಜ್ ಮತ್ತಿಮೂಡ್, ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್, ತಿಪ್ಪಣ್ಣಪ್ಪ ಕಮಕ್ನೂರ್, ಮಾಜಿ ಎಂಎಲ್ಸಿ ಅಲ್ಲಂಪ್ರಭು ಪಾಟೀಲ್ ಸೇರಿದಂತೆ ಅನೇಕ ರಾಜಕೀಯ ಗಣ್ಯರು ಭಕ್ತರು ಅಮ್ಮನ ಅಂತಿಮ ದರ್ಶನ ಪಡೆದರು. ಇದಾಗಿತ್ತು ಇವತ್ತಿನ ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.